ಸ್ನೇಹಿತರೆ, ನಿಜವಾಗ್ಲೂ ಸಹ ಒಂದು ಮಾತನ್ನು ಹೇಳ್ತೀನಿ. 90ರ ದಶಕದ ಆಚೆ ಈಚೆ ನಾವು ಯಾರೇ ಹುಟ್ಟಿದ್ದೋ ನಾವೇ ನಿಜವಾಗ್ಲೂ ಪುಣ್ಯವಂತರು ಕಣ್ರಿ. ನಮ್ಮಷ್ಟು ಪುಣ್ಯವಂತರು ಯಾರೂ ಇಲ್ಲ ಅಂತ ತಿಳ್ಕೊಳ್ತೀನಿ. ಎತಕ್ಕಾಗಿ ಅಂತಂದರೆ ನಮ್ಮ ಬಾಲ್ಯದ ಜೀವನ ಅನ್ನೋದನ್ನು ಎಷ್ಟು ಅದ್ಭುತವಾಗಿ ಕಳೆಯುವಂತಹ ಕೆಲಸ ಅನ್ನೋದನ್ನು ಮಾಡಿಬಿಟ್ಟು ಅಲ್ವ ನಾವು. ಎಷ್ಟು ಎಂಜಾಯ್ ಮಾಡ್ತಾಯಿದ್ದು, ಎಂತೆಂತಹ ಆಟಗಳು, ಎಷ್ಟು ಖುಷಿಯಿಂದ ನಮ್ಮ ಸ್ನೇಹಿತರೊಂದಿಗೆ ಆಡುವಂತಹ ಕೆಲಸವನ್ನು ಮಾಡ್ತಾಯಿದ್ದು. ಆದರೆ ಎಲ್ಲೋ ಒಂದು ಕಡೆ ಈಗಿನ ಜನರೇಷನ್ ಮಕ್ಕಳುಗಳನ್ನ ನೋಡ್ತಾ ಇದ್ದರೆ ಅಯ್ಯೋ ಪಾಪ ಅನ್ನಿಸ್ತಾ ಇರುತ್ತೆ. ಅವು ನೋಡಿದ್ರೆ ನಗಬೇಕು, ಅಳಬೇಕು, ಒಂದೂ ಸಹ ಅರ್ಥ ಅನ್ನೋದಾಗೋದಿಲ್ಲ. ಯಾವ ರೀತಿಯಾಗಿದ್ದಾವೆ ಅಂದರೆ, ಈಗಿನ ಜನರೇಷನ್ ಮಕ್ಕಳುಗಳು ಈ ರಸ್ತೆ ಪಕ್ಕದಲ್ಲಿ ಮರಗಳ ಕೊಂಬೆಗಳಿಗೆ ಬಾವಲಿ ಹಕ್ಕಿಗಳು ಜೋತಾಕೊಂಡ್ಬಿಟ್ಟಿರ್ತವೆ. ಕಾಲ್ನಂಗೆ ಮೇಲ್ಗಡೆ ಹಾಕ್ಬಿಟ್ಟಿರ್ತವೆ, ತಲೆನಂಗೆ ಕೆಳಗಡೆ ಹಾಕ್ಬಿಟ್ಟು ಗುಜಿ ಗಿಜಿ 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 ಅಂತ ಸೌಂಡ್ ಮಾಡ್ತಾ ಇರ್ತವೆ. ಅದೇ ರೀತಿಯಾಗಿ ಯಾವುದಾದ್ರೂ ಗ್ರೌಂಡ್ಗೆ ಹೋಗ್ರಿ, ಯಾವುದಾದ್ರೂ ಗ್ರೌಂಡಲ್ಲಿ ಒಂದು ಮೂಲೆಯಲ್ಲಿ ನೋಡಿ, ಎಲ್ಲ ಮೊಬೈಲ್ ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾವೆ ಹುಡುಗರುಗಳು. ಒಬ್ಬನು ಸಹ ಆಟ ಅನ್ನೋದನ್ನು ಆಡ್ತಾ ಇರೋದಲ್ಲ ಗ್ರೌಂಡಿಗೆ ಬಂದ್ಬಿಟ್ಟು. ಯಾವ ರೀತಿಯಾಗಿ ಆಟ ಅನ್ನೋದನ್ನು ಆಡ್ತಿರ್ತಾರೆ ಮೊಬೈಲಲ್ಲಿ ಅಂತಂದ್ರೆ ಮುಳುಗೋಗ್ಬಿಟ್ಟಿರ್ತಾರೆ. ತಲೆ ಹಿಂಗೆ ಬಗ್ಸಿರೋರು ತಲೆನೇ ಎತ್ತೋದಿಲ್ಲ. ಓ ಅಂತ ಕೂಗು ನೋಡಿ, ಹ್ಞೂ, ತಲೆ ಅನ್ನೋದು ಎತ್ತೋದಿಲ್ಲ. ಅವ್ರ ತಲೆ ಮೇಲೆ ಮರ ಬಿದ್ದರೂ ಸಹ ಅವಕ್ಕೇನು ಪ್ರಜ್ಞೆ ನನಗೂ ಇರೋದಿಲ್ಲ ಅನಿಸುತ್ತೆ. ಆ ರೀತಿಯಾಗಿ ಮೊಬೈಲೇ ಜೀವನ ಅನ್ನೋ ರೀತಿಯಾಗಿ ಮುಳುಗೋಗ್ಬಿಟ್ಟಿರ್ತವೆ. ನಾವೆಲ್ಲ ಎಂತೆಂತಹ ಆಟಗಳನ್ನ ಆಡ್ತಾ ಇದ್ದೋ. ನಮಗೆ ಮಳೆಗಾಲ ಬಂತು ಅಂದ್ರೆ ಕೆಲವೊಂದಷ್ಟು ಆಟಗಳನ್ನ ಇಟ್ಕೊಂಡಿದ್ದೋ, ಚಳಿಗಾಲ ಬಂತು ಅಂದರೆ ಕೆಲವೊಂದಷ್ಟು ಆಟಗಳು ಅನ್ನೋದಿದ್ದು, ಇನ್ನು ಬೇಸಿಗೆ ಕಾಲ ಬಂತು ಅಂದರೆ, ಅದು ಬೇಸಿಗೆ ರಜಾ ಬಂತು ಅಂತಂದರೆ ನಮಗೆ ಸ್ವರ್ಗ ಸಿಕ್ತಂಗೆ. ನಮಗೆ ಬೆಳಗ್ಗೆ ಏನಾದರೂ ಆಟ ಆಡೋಕೆ ಹೋಗ್ತು ಅಂತಂದರೆ ಮಧ್ಯಾಹ್ನ ಊಟ ಇಲ್ಲ, ನಾವು ಊಟಕ್ಕೂ ಹೋಗ್ತಾ ಇರಲಿಲ್ಲ, ಇನ್ನು ರಾತ್ರಿನೇ ಹೋಗ್ತಾ ಇದ್ವು, ಒದೆ ತಿಂತಾ ಇದ್ದೋ ಮನೆಯಲ್ಲಿ. ನಾವು ಯಾವತ್ತೂ ನಾವು ಆಟವಾಡುವಂತಹ ವಸ್ತುಗಳನ್ನು ತಿಂಗ್ಸ್ಕೊಳ್ಳ ದುಡ್ಡು ಕೊಟ್ಟು ತರಲೇ ಇಲ್ಲ. ನಾವು ನಮ್ಮ ತಲೆಗಳನ್ನು ಉಪಯೋಗಿಸಿ ನಾವೇ ತಯಾರು ಮಾಡ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದೋ. ಕ್ರಿಕೆಟ್ ಆಡಬೇಕಾ, ಕ್ರಿಕೆಟ್ ಬ್ಯಾಟ್ನ ನಾವೇ ತಯಾರಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದೋ. ಬುಗುರಿ ಆಡಬೇಕಾ, ಬುಗುರಿಗೂ ಅಷ್ಟೇ, ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿರೋ ಒಂದು ಮರವನ್ನು ಕತ್ತರಿಸ್ಕೊಂಬಂದು ಅದನ್ನು ನೀಟಾಗಿ ಶೇಪನ್ನು ಕೊಟ್ಟು ಒಂದು ಬುಗುರಿನ ತಯಾರು ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ದು. ಬುಗುರಿಯನ್ನು ತಯಾರಿಸಿದಾದ್ಮೇಲಂತೂ ಒಂದು ರಿಸ್ಕ್ ಅನ್ನೋದಿತ್ತು. ಅದಕ್ಕೆ ಮೊಳೆ ಹೊಡಿಬೇಕು. ಆ ಮೊಳೆಯನ್ನು ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಹೊಡೆದ್ರೆ ಮಾತ್ರ ಬುಗುರಿ ತುಂಬ ಚೆನ್ನಾಗಿ ತಿರುಗಂಥದ್ದು. ಇಲ್ಲ ಅಂತಂದರೆ ಅದು ಡ್ಯಾನ್ಸ್ ಮಾಡೋದಕ್ಕೆ ಪ್ರಾರಂಭ ಅನ್ನೋದು ಮಾಡಿಬಿಡ್ತಿತ್ತು. ಈ ಬುಗುರಿಯನ್ನು ಸರಿಯಾದ ರೀತಿಯಲ್ಲಿ ಸರಿಯಾಗಿ ಒಂದು ಮೊಳೆಯನ್ನು ಹೊಡ್ಕೊಡೋಕೆ ಅಂದ್ಬಿಟ್ಟು ನಮ್ಮಲ್ಲಿ ಕೆಲವೊಂದಷ್ಟು ಜನ ಎಕ್ಸ್ಪರ್ಟ್ ಫ್ರೆಂಡ್ಸ್ಗಳಿದ್ರು. ಅವ್ರೇನು ಮಾಡ್ತಾಯಿದ್ರು, ಆ ಮೊಳೆನ ಹೊಡೆದು ಅದಕ್ಕೆ ಸುತ್ತಲೂ ಹಿಂಗೆ ಮಾಡಿ ಬುಗುರಿನ ಸರಿಯಾದ ರೀತಿಯಲ್ಲಿ ತಿರುಗೋ ರೀತಿಯಾಗಿ ಮಾಡಿಕೊಡ್ತಾಯಿದ್ರು. ಲಗೋರಿ ಆಡ್ತಾಯಿದ್ದು, ಯಾವ ರೀತಿಯಾದ ಲಗೋರಿ, ಈಗಿನ ಮಕ್ಕಳುಗಳು ಯಾವುದೋ ಟೆನ್ನಿಸ್ ಬಾಲಲ್ಲೆಲ್ಲೋ ಆಡ್ತವೆ, ಯಾವುದೋ ಪ್ಲಾಸ್ಟಿಕ್ ಬಾಲ್ಗಳಲ್ಲಿ, ರಬ್ಬರ್ ಬಾಲಲ್ಲಿ ಆಡ್ತಾಯಿದ್ವಿ ನಾವು. ಎಂತಹ ರಬ್ಬರ್ ಬಾಲ್ ಅದು, ಏನಾದ್ರು ಒಂದು ಹೊಡಿತು ಅಂದರೆ ಈಗಿನ ಮಕ್ಕಳುಗಳಿಗೆ ಸತ್ತೇ ಹೋಗ್ಬಿಡ್ತಾರೆ ಉಸಿರುಗಟ್ಟಿ. ಯಾವ ರೀತಿಯಾಗಿ ಹಿಂಗೆ ಬೆನ್ನುಮುಟ್ಟಿ ನೋಡ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾಯಿದ್ದು. ಅಪ್ಪ ಹೊಡೆತ ಅನ್ನೋದು ಅಷ್ಟಿತ್ತು, ಎಷ್ಟು ಅಲಿತಿದ್ದು, ಎಷ್ಟು ದೂರ ಓಡ್ತಾಯಿದ್ದು. ಒಂದು ಲಗೋರಿ ಆಡಬೇಕು ಅಂತಂದರೆ ಗಾಳಿಪಟ ತಯಾರಿಸ್ತಿದ್ದು. ಆಷಾಢ ಬಂತು ಅಂತಂದರೆ ಗಾಳಿಪಟ ತಯಾರಿಸ್ಬೇಕಾದ್ರೆ ಎಂತೆಂಥ ಟ್ಯಾಲೆಂಟು, ಎಷ್ಟೆಷ್ಟು ದೊಡ್ಡದಾಗಿ ಆ ನ್ಯೂಸ್ ಪೇಪರ್ ಅಂಟಿಸಿ 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 ಅದಕ್ಕೆ ಬಣ್ಣದ ಪೇಪರ್ ಅಂಟಿಸಿ ನನ್ನ ಗಾಳಿಪಟ ದೂರಕ್ಕೆ ಹೋಗುತ್ತೆ, ಅಷ್ಟು ತುದಿಗೆ ಹೋಗುತ್ತೆ. ನನ್ನ ಗಾಳಿಪಟ ನೋಡಿಲ್ಲಿ ಎಷ್ಟು ದೂರ ಹೋಗ್ತಾಯಿದೆ, ನನ್ನ ಗಾಳಿಪಟ ದೂರ ಹೋಗುತ್ತೆ ಏನೋ ಗೊತ್ತಿಲ್ಲ. ಪಕ್ಕದಲ್ಲಿರೋ ಗಾಳಿಪಟನಾರು ಹಾಳು ಮಾಡಬೇಕು. ಆ ಉದ್ದೇಶಕ್ಕಾದ್ರೂ ನಾವು ಯಾವುದಾದ್ರೊಂದು ಕೆಲವೊಂದು ಬೇರೆ ರೀತಿಯಾದ ಒಂದು ಅದನ್ನು ಉದುರಿಸೋಕೆ ಅಂತಲೇ ಒಂದು ಗಾಳಿಪಟವನ್ನು ತಯಾರು ಮಾಡಿಟ್ಕೊಳ್ತಾ ಇದ್ದವು. ಹಬ್ಬಗಳು ಬಂತ, ಜೇಡಿ ಮಣ್ಣು ಹೋಗ್ತಾ ಇರ್ತಾ ಇದ್ದವು. ನಾವೇ ನಮ್ಮ ತಲೆಯನ್ನು ಉಪಯೋಗಿಸಿ ನಮ್ಮ ಕ್ರಿಯೇಟಿವಿಟಿಯಿಂದ ಒಂದು ಗಣಪತಿ ಆಗಿರ್ಬೋದು, ಬೊಂಬೆಗಳಾಗಿರ್ಬೋದು, ಒಂದು ಬಸ್ಸು, ಕಾರು, ಆಮೇಲೆ ಕೆಲವೊಂದಷ್ಟು ಈ ಹೆಣ್ಣುಮಕ್ಳುಗಳಿಗೆ ಅಡುಗೆ ಮಾಡೋ ಕುಕ್ಕಿಂಗ್ ಥಿಂಗ್ಸ್ಗಳು, ಆಮೇಲೆ ಯಾವುದಾದ್ರು ಎತ್ತಿನ ಗಾಡಿ ಹೀಗೆ ಎಳ್ಕೊಂಡು ಹೋಗ್ತೀವಲ್ಲ, ಅದು ಕಡ್ಡಿ ಹಾಕ್ಬಿಟ್ಟು, ಆ ರೀತಿ ಅದು ಆಟ ಆಡಿಸಿದ ಸಾಮಾನುಗಳನ್ನು ಎಲ್ಲನೂ ಸಹ ನಾವೇ ತಯಾರಿಸುವಂತಹ ಕೆಲಸ ಅನ್ನೋದನ್ನು ಮಾಡ್ತಾಯಿದ್ದು. ನಮ್ಮಲ್ಲಿ ಇವಾಗ ತುಂಬ ಚೆನ್ನಾಗಿ ಇನ್ನೂ ನೆನಪಿರಬೇಕು, ಜೋಳ ಅನ್ನೋದು ಸಿಗೋದು ನಮಗೆ. ಆ ಜೋಳದ ಒಳಗಡೆ ಥರ್ಮಕೋಲ್ ಥರ ಒಂದು ಬೆಂಡ್ ಅನ್ನೋದು ಬರುತ್ತೆ, ಆ ಬೆಂಡನ್ನು ಇಟ್ಕೊಂಡು ಅದರಿಂದ ಒಂದು ಫ್ಯಾನ್ಗಳನ್ನ ತಯಾರಿಸ್ತಾ ಇದ್ದೋ, ಅದರಿಂದ ಮನೆ ಕಟ್ಟುವಂತಹ ಕೆಲಸ ಅನ್ನೋದನ್ನು ಮಾಡ್ತಾಯಿದ್ದು, ಅದರಿಂದ ಬೋಟ್ ತಯಾರಿಸ್ತಾ ಇದ್ದು, ಅದರಿಂದ ಏನೋ ಒಂದು ಏನೋ ಕರಿತಾ ಇದ್ದೋ, ಗಿರಿಗೆ ಗಿಟ್ಲೆ ಅಂತ ಅಂದ್ಬಿಟ್ಟು ಏನೋ ಕರಿತಾ ಇದ್ದೋ, ಈ ರೀತಿಯಾಗೆಲ್ಲ ತಯಾರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೋ. ಮನೆಯಲ್ಲಿ ಸಿಗೋಂತಹ ಏನು ಇನ್ವಿಟೇಷನ್ ಕಾರ್ಡ್ಸ್ಗಳು ಅಂತ ಹೇಳ್ತೀವಿ, ಅದರಿಂದ ಮನೆ ಕಟ್ಟುವಂತಹ ಕೆಲಸ ಅನ್ನೋದನ್ನು ಮಾಡ್ತಾ ಇದ್ದು. ಒಂದೊಂದು ಟ್ಯಾಲೆಂಟ್ ಅನ್ನೋದಿರಲಿ, ಒಬ್ಬೊಬ್ಬನ ಹತ್ರ ಒಂದೊಂದು ಟ್ಯಾಲೆಂಟು ಅಂತಂದ್ಬಿಟ್ಟು ಆ ರೀತಿಯಾಗಿ ಅದ್ಭುತವಾಗಿ ನಮ್ಮ ಚೈಲ್ಡ್ಹುಡ್ ಅನ್ನೋದನ್ನು ನಾವು ಎಂಜಾಯ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೋ. ನಾವು ನಮ್ಮಲ್ಲಿ ಒಂದಷ್ಟು ಜನ ಅಂದ್ಕೊಳ್ತಾರೆ, ನಮ್ಗೆ ಅವಾಗಿನ ಕಾಲದಲ್ಲಿ ಟೆಕ್ನಾಲಜಿ ಅನ್ನೋದು ಇರಲಿಲ್ಲ, ಇವಾಗ ಟೆಕ್ನಾಲಜಿ ಅನ್ನೋದೈತೆ, ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೋತಾ ಇದ್ದೀವಿ ಅಂತಂದ್ಬಿಟ್ಟು. ನಮ್ಗೆ ಅವಾಗಿನ ಕಾಲಕ್ಕೂ ಟೆಕ್ನಾಲಜಿ ಅನ್ನೋದಿತ್ತು, ಆದರೆ ನಿಮ್ಮ ಥರ ಗೇಮ್ಸ್ಗಳಿಗೆ ಅಡಿಕ್ಟ್ ಆಗುವಂತಹ ಕೆಲಸ ಅನ್ನೋದನ್ನು ಮಾಡ್ತಾ ಇರಲಿಲ್ಲ ನಾವು. ನೀವೇನು ಮಾಡ್ತೀರಾ, ಇವಾಗ ಪ್ಲೇ ಸ್ಟೋರ್ಗೆ ಹೋಗ್ತೀರಾ, ಯಾವುದೋ ಒಂದು ಗೇಮ್ನ ನೋಡಬೇಕಾ, ಚೆನ್ನಾಗಿರೋದ ಆಡಬೇಕಾ, ಇನ್ಸ್ಟಾಲ್ ಮಾಡ್ಕೊಳ್ತೀರಾ, ಅನ್ಇನ್ಸ್ಟಾಲ್ ಮಾಡಿಬಿಡ್ತೀರಾ. ನಿಮಗೆ ಒಂದು ಗೇಮ್ದು ವ್ಯಾಲ್ಯೂ ಅನ್ನೋದು ಗೊತ್ತಿಲ್ಲ. ನಾವಿದ್ದಾಗ್ಲೂ ಸಹ 10 ರೂಪಾಯಿ 15 ರೂಪಾಯಿ ಕೊಟ್ಬಿಟ್ಟು ಒಂದು ಗಂಟೆ ಕಂಪ್ಯೂಟರ್ ಗೇಮ್ಸ್ಗಳು ಆಡಬೇಕಾಗಿತ್ತು. ನಮಗೂ ಇತ್ತು. ಇವಾಗ ಏನು ವಯಸ್ಸು ಇಟ್ಟಿದೆ, ಅವಾಗಲೂ ಇತ್ತು. ವಯಸ್ಸು ಇಟ್ಟಿತ್ತು, ಫೈಟಿಂಗ್ ಫೋರ್ಸ್ ಇತ್ತು, WWF ಇತ್ತು, ಕೌಂಟರ್ ಸ್ಟ್ರೈಕ್ ಇತ್ತು, ಆಮೇಲೆ ಆಫ್ ಲೈಫ್ ಅಂತ ಆಡ್ತಾ ಇದ್ದು, ತುಂಬ 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 ಗೇಮ್ಗಳು. ಒಂದು ಕ್ಯಾಸೆಟ್ ತರಬೇಕು ಅಂದರೆ ಎಷ್ಟು ಕಷ್ಟ ಬಿಡ್ತಿದ್ದೋ ಅಂತಲೇ ಒಂದು TV UDM ಕ್ಯಾಸೆಟ್ನ ಮನೇಲಿ ಕೊಡುವಂಥ 2 ರೂಪಾಯಿ 3 ರೂಪಾಯಿ, ನಮ್ಗೆ ಅವಾಗಲೇ 20 ರೂಪಾಯಿ 30 ರೂಪಾಯಿ ಇದ್ದಾಗೆ, ಅದರಲ್ಲಿ 1 ರೂಪಾಯಿ ಕೂಡ ಹಾಕಿ, 50 ಪೈಸೆನ ಕೂಡ ಹಾಕಿ, ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಶೇರ್ ಮಾಡಿ ಒಂದು ಕ್ಯಾಸೆಟ್ ತರ್ತಾ ಇದ್ದೋ. ಆ ಚಿಪ್ನ ತಂದುಬಿಟ್ಟು ಹಾಕಿ ನಾವು TV ವಿಡಿಯೋ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೋ. ಮ್ಯಾರಿಯೋ ಅನ್ನೋದು ಗೇಮ್ ಇತ್ತು,
ಅಲ್ಲಾವುದ್ದೀನ್ ಅಂತ ಅಂದ್ಬಿಟ್ಟಿತ್ತು, ಆಮೇಲೆ ಕಾಂಟ್ರಾ ಅಂತ ಅಂದ್ಬಿಟ್ಟಿತ್ತು. ಈ ರೀತಿಯಾಗಿ ಟಿ ವಿ ವಿಡಿಯೋ ಗೇಮಲ್ಲಿ ತುಂಬ ತುಂಬ ಅದ್ಭುತವಾದ ಗೇಮ್ಗಳು ಅನ್ನೋದಿತ್ತು. ಈ ರೀತಿಯಾಗೆಲ್ಲ ಆಟ ಆಡೋಂಥ ಕೆಲಸವನ್ನು ಮಾಡ್ತಾಯಿತ್ತು. ಎದಕ್ಕಾಗಿ ಅಂತಂದರೆ ನಮಗೆ ಆ ಗೇಮ್ದು ವ್ಯಾಲ್ಯೂ ಅನ್ನೋದು ಗೊತ್ತಿತ್ತು. ನಾವು ಅದಕ್ಕೆ ಅಡಿಕ್ಟ್ ಆಗುವಂತಹ ಕೆಲಸ ಅನ್ನೋದನ್ನು ಮಾಡ್ತಿರಲಿಲ್ಲ. ನಾವುಗಳು ನಿಮ್ಗಳ ರೀತಿಯಾಗಲಿಲ್ಲ, ಏನದು ಅವ್ರ ಹತ್ರದಿಂದ ಇವ್ರ ಹತ್ರದಿಂದ ಏನು ಕಲಿಸಿಕೊಳ್ಳುವಂತಹ ಕೆಲಸ ಅನ್ನೋದು ಮಾಡಲಿಲ್ಲ. ನಮಗಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಭಯಂಕರವಾಗಿತ್ತು. ಒಂದು ಸ್ವಿಮ್ ಮಾಡೋದು ಕಲಿಬೇಕಾ, ಈಜಾಡೋದು ಕಲಿಬೇಕಾ, ನಾವೇ ಹೋಗ್ಬಿಟ್ಟು ಕಲಿಯುವಂತಹ ಕೆಲಸವನ್ನು ಮಾಡ್ತಾಯಿತ್ತು. ಇವಾಗೆಲ್ಲ ಬಿಡಿ, ತುಂಬ ಅಡ್ವಾನ್ಸ್ ಆಗಿದೆ, ಏನು ಯಾರು ಸಾಯೋದಿಲ್ಲ ಏನು ಅನ್ನೋದಾಗೋದಿಲ್ಲ. ನಾವೆಲ್ಲ ಇದ್ದಾಗ ಎಷ್ಟೋ ಜನ ನಮ್ಮ ಜೊತೆಲಿರೋಂಥವರೇ ಸತ್ತೋಗ್ಬಿಟ್ಟಿದ್ದಾರೆ. ಎತ್ತಕ್ಕಾಗಿ ಅಂತಂದರೆ ಅಷ್ಟೊಂದು ರಿಸ್ಕ್ ಅನ್ನೋದಿತ್ತು. ನಾವೆಲ್ಲ ಕಲಿಬೇಕಾದ್ರೆ ಒಂದು ಬೈಸಿಕಲ್ ಕಲಿಬೇಕಾ, ನಾವೇ ಸ್ವಂತ ಕಲಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದೋ, ಬೀಳ್ತಾ ಇದ್ದೋ, ಏಳ್ತಾ ಇದ್ದೋ, ಬಟ್ಟೆ ಎಲ್ಲ ಅರ್ಧ ಕೊಳ್ತಾ ಇದ್ದೋ, ಮನೇಲಿ ಒದೆ ತಿನ್ನುವಂತಹ ಕೆಲಸ ಅನ್ನೋದು, ಕೊನೆಗೇನೋ ಸತತ ಪ್ರಯತ್ನ ಅನ್ನೋದನ್ನು ಮಾಡಿ ನಾವು ಕಲಿಯುವಂತಹ ಕೆಲಸ ಅನ್ನೋದನ್ನು ಮಾಡಿಬಿಟ್ಟು. ಅದೇ ರೀತಿಯಾಗಿ ಇವತ್ತು ಎಷ್ಟು ಜನ ಮಕ್ಕಳುಗಳಿಗೆ ಮರ ಹತ್ತಕ್ಕೆ ಬರುತ್ತಪ್ಪ, ಮರ ಹತ್ತಕ್ಕೆ ಯಾರಿಗೂ ಬರೋದಿಲ್ಲ ಅಂತ ತಿಳ್ಕೊಳ್ತೀನಿ. ಮರ ಹತ್ತಿ ಒಂದು ಒಮ್ಮೆ ಬಾರಿ ಮರ ಹತ್ತೋದನ್ನು ಕಲೀರಿ, ಏನಕಂದರೆ ಬೇಕಾಗುತ್ತೆ ಅದೆಲ್ಲ ಜೀವನಕ್ಕೆ. ಆ ಮರ ಹತ್ತಿ ಮಾವಿನಕಾಯಿ ಕೀಳೋದಕ್ಕೆ ಬರೋದಿಲ್ಲ ಈಗಿನ ಮಕ್ಕಳುಗಳಿಗೆ, ಒಂದು ಸೀಬೆಕಾಯಿ ಅನ್ನೋದನ್ನು ಕೇಳೋದಕ್ಕೆ ಬರೋದಿಲ್ಲ. ಬಟ್ ನಾವು ಮರ ಹತ್ತೋದನ್ನು ಆವಾಗಲೇ ಕಲಿತಾ ಇದ್ದು, ಮರನ ಹತ್ಬಿಡ್ತಿದ್ದು ಆದರೆ ಇಳಿಯೋದಕ್ಕೆ ಅನ್ನೋದಕ್ಕೆ ಬರ್ತಾ ಇರಲಿಲ್ಲ. ಅದೇ ರೀತಿಯಾಗಿ ನಾವು ಈ ಪ್ರಕೃತಿಯೊಡನೆ ನಾವು ಬೆರೆಯುವಂತಹ ಕೆಲಸ ಅನ್ನೋದನ್ನು ಮಾಡ್ತಾಯಿದ್ದು. ನಾವೇ ಏನಾದರೂ ಒಂದು ತಿನ್ನಬೇಕು ಅನಿಸ್ತಾ ನಾವೇ ಹುಡಿಕೊಂಡು ಹೋಗ್ತಾಯಿದ್ದೋ, ಅದನ್ನು ಫೈಂಡ್ ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ದೋ. ಸರಿ, ಅಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ, ಪ್ರಾಣಿ ಪಕ್ಷಿಗಳನ್ನ ಸಾಕುವಂತಹ ಕೆಲಸವನ್ನು ಮಾಡ್ತಾಯಿದ್ದೋ, ಗಿಳಿ ಮರಿಗಳನ್ನ ತಂದುಬಿಟ್ಟು ಸಾಕ್ತಾಯಿದ್ದೋ. ಆ ಗಿಳಿ ಮರಿಗಳನ್ನು ಯಾವ ರೀತಿಯಾಗಿ ಬೆಳೆಸ್ಬೇಕು, ಅದಕ್ಕೇನು ತಿನ್ನಿಸ್ಬೇಕು, ಒಂದು ನಾಯಿ ಮರಿಯನ್ನು ಸಾಕಂಥದ್ದು, ಬೆಕ್ಕು ಮರಿಯನ್ನು ಸಾಕಂತಹದ್ದು, ಆಮೆಗಳನ್ನ ಹಿಡ್ಕೊಂಬರ್ತಾಯಿದ್ದೋ, ಎಲ್ಲೋ ಕೆರೆಲ ಹುಡ್ ಫಿಶ್ನ ಹಿಡ್ಕೊಂಬಂದ್ಬಿಟ್ಟು ಅದನ್ನು ಬಾಟ್ಲಲ್ಲಿ ಹಾಕಿಟ್ಬಿಟ್ಟು ನಾವು ಎಂಜಾಯ್ ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ದೋ. ನಿಮಗೆಲ್ಲ ಯಾವುದದು ಗಿಡಗಳನ್ನ ಯಾವ ರೀತಿಯಾಗಿ ಬೆಳೆಸ್ಬೇಕು ಅಂತಲೇ ಈಗಿನ ಜನ್ರೇಷನ್ ಮಕ್ಳುಗಳಿಗೆ ಗೊತ್ತಿಲ್ಲ. ನಾವು ಗಿಡಗಳನ್ನು ಬೆಳೆಸ್ತಾ ಇದ್ದೋ, ಆ ಗಿಡಗಳು ಬೆಳೆದದ್ದು ಹೂವು ಬಿಟ್ಟರೆ ನಮ್ಗೆ ಏನೋ ಒಂಥರ ಖುಷಿ ಅನ್ನೋದು ಸಿಗೋದು, ಅದರಲ್ಲಿ ಹಣ್ಣು ಬಿಡ್ತು ಅಂದರೆ ಏನೋ ಒಂಥರ ಖುಷಿ ಅನ್ನೋದು ಸಿಗೋದು. ಈ ರೀತಿಯಾಗಿ ಪ್ರತಿಯೊಂದೂ ನಾವು ಯಾವ ರೀತಿಯಾಗಿ ಅಂದರೆ ನಾವು ಬೆಳಗ್ಗೆಯಿಂದ ಸಂಜೆ ತನಕ ನಾವು ಎಲ್ಲನೂ ಸಹ ಎಂಜಾಯ್ ಮಾಡ್ಕೊಂಡು ಬರ್ತಿದ್ದೇನೆ. ನಾವು ಇನ್ನು ಬೇಸಿಗೆ ರಜೆ ಬಂದುಬಿಟ್ಟು ನಾವು ಯಾವ್ದಾದ್ರು ಫ್ಯಾಮಿಲಿ ಜೊತೆ ಹೊರಗಡೆನಾರು ಹೋಗ್ತು ಅಂತಾರೆ, ನಾವು ನಮ್ಮ ಸ್ನೇಹಿತರಲ್ಲ ಈಸ್ಗಡೆ ಹೊರಗಡೆ ಬಂದುಬಿಟ್ಟು ಮನೆಯಿಂದ ಹೊರಗಡೆ ಚಾಪೆಯನ್ನು ಹಾಕ್ಬಿಟ್ಟು ನಕ್ಷತ್ರಗಳನ್ನ ಎಣಿಸ್ಕೊಂಡು ನಕ್ಷತ್ರಗಳ ಜೊತೆ ಆಟ ಆಡುವಂತಹ ಕೆಲಸವನ್ನು ಮಾಡ್ತಾಯಿದ್ದು. ಎಲ್ಲ ರಾತ್ರಿ ಹೊತ್ತು ಆಟವಾಡಂತಹದ್ದು, ನಮಗೆ ಬೆಳಗ್ಗೆ ಸಂಜೆ ಈ ರೀತಿಯಾಗಿ ಯಾವುದನ್ನು ಇರ್ತಿರಲಿಲ್ಲ. ಕಣ್ಣಮುಚ್ಚಾಲೆ ಅಂತ ಆಟವನ್ನು ಆಡ್ತಾಯಿದ್ದು, ಆಮೇಲೆ ಯಾವುದು ಕಡ್ಡಿಯನ್ನು ಎತ್ತಂತಹದ್ದು, ಕಡ್ಡಿ ಎತ್ತಿ ಅದು ಈಗಿನ ಮಕ್ಕಳುಗಳಿಗೆ ಗೊತ್ತಿಲ್ಲ, ಗೋಲಿಯನ್ನು ಆಡ್ತಾಯಿದ್ದು. ಇವನ್ ನಾವು ಬೆಂಕಿ ಪಟ್ಟಣದ ಅದೇನು ಬಾಕ್ಸ್ ಬರುತ್ತೆ ಅದನ್ನ ಇಟ್ಕೊಂಡು ಸಹ ನಾವು ಆಟನ ಆಡ್ತಾ ಇದ್ದು. ಯಾವುದು ಪ್ರತಿಯೊಂದು ನಮ್ಗೆ ಏನೇನು ವಸ್ತುಗಳು ಸಿಗುತ್ತೆ ನೋಡಿ, ಎಲ್ಲ ವಸ್ತುಗಳನ್ನ ಇಟ್ಕೊಂಡು ನಾವು ಅಂತಹ ಆಟಗಳನ್ನು ಆಡ್ತಾ ಇದ್ದು. ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ಜನ್ರೇಷನ್ ಮಕ್ಕಳುಗಳು ಯಾವ ರೀತಿಯಾಗಿ ಅಂತಂದರೆ, ಬೈಕು ಒಂದು ಇಲ್ಲ ಅಂದರೆ ಕಾರ್ ಇದ್ದರೆ ಕಾರು, ಒಳ್ಳೆ ಕಾಸ್ಟ್ಲಿ ವಾಚ್ಗಳು, ಕಾಸ್ಟ್ಲಿ ಥಿಂಗ್ಸ್ಗಳು ಅಂತಂದರೆ ಡ್ರೆಸ್ಗಳು, ಬಟ್ಟೆಗಳು, ಅದು ಬಿಡ್ತು ಅಂತಂದರೆ ಯಾವುದಾದ್ರು ಕೆಲವೊಂದಷ್ಟು ಸೆಲ್ ಫೋನ್ಗಳು, ಇಷ್ಟಿದ್ರೆ ಮುಗ್ದೋಗ್ಬಿಡ್ತು ಇದೇ ಜೀವನ, ಇದರೊಳಗೆ ಮುಳುಗೋಗುವಂಥ ಕೆಲಸ ಅನ್ನೋದು. ಇಲ್ಲ ಅಂತಂದರೆ ಯಾವ ಒಂದಷ್ಟು ಜನ ಗರ್ಲ್ಫ್ರೆಂಡ್ ಹಾಕ್ಕೊಂಡು ಹೊರಗಡೆ ಓಡಾಡೋಂತು, ಇಷ್ಟೇ ಮುಗ್ದೋಯ್ತು ಇವತ್ತಿನ ಜನ್ರೇಷನ್ಗೆ. ಇನ್ನೇನು ಇಲ್ಲ, ಎಂಜಾಯ್ ಮಾಡೋದಂಥದ್ದು ಗೊತ್ತೇ ಆಗ್ತಾ ಇಲ್ಲ. ಇನ್ನು ವಿದ್ಯಾರ್ಥಿಗಳ ಸ್ಕೂಲ್ ಮಕ್ಳುಗಳ ವಿಚಾರಕ್ಕೆ ಬಂದ್ರು ಅಷ್ಟೇ, ಬೆಳಗ್ಗೆ ಹೋಗ್ತವೆ ಅಲ್ಲಿ ಅನ್ಲೋಡ್ ಮಾಡ್ತಾನೆ, ಕರ್ಕೊಂಡೋಗ್ಬಿಟ್ಟು ಬಸ್ಸಲ್ಲಿ ತಿರ್ಗಿ ಅಲ್ಲಿ ಲೋಡ್ ಮಾಡಿ ಕಳಿಸ್ತಾನೆ, ಇಲ್ಲಿ ಅನ್ಲೋಡ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಇಷ್ಟೇ, ಇನ್ನೇನು ಇಲ್ಲ. ಸ್ನೇಹಿತರೆ, ಈ ವಿಚಾರವನ್ನೆಲ್ಲ ನಾನು ಏತಕ್ಕಾಗಿ ಶೇರ್ ಮಾಡ್ಕೊಳ್ತಿದ್ದೀನಿ ಅಂತಂದರೆ, ನನಗೆ ಕ್ರಿಕೆಟ್ ಅಂದರೆ ಪಂಚಪ್ರಾಣ. ನಾನು ಇವತ್ತಿಗೂ ಸಹ 25 ಕಿಲೋಮೀಟರ್ 30 ಕಿಲೋಮೀಟರ್ ಓಡೋಂಟೋಗ್ಬಿಡ್ತೀನಿ ಕ್ರಿಕೆಟ್, ಎಲ್ಲ ಆಡ್ತಾ ಇರೋ ನಾನು ಹುಡುಕೊಂಡು. ನಾನು ನನ್ನ ಸ್ನೇಹಿತ ಈಗೇ ಕ್ರಿಕೆಟ್ ಆಡೋದಕ್ಕಿಂತ ಹೋದೋ, ಎಲ್ಲಿ ಗ್ರೌಂಡಲ್ಲಿ ಹೋದ್ರೆ ಯಾರೂ ಇಲ್ಲ, ಒಬ್ಬರು ಕ್ರಿಕೆಟ್ ಆಡೋರಿಲ್ಲ, ಯಾರೂ ಇಲ್ಲ, ಎಲ್ಲ ಮೊಬೈಲ್ ಇಟ್ಕೊಂಡು ಗೇಮ್ ಆಡೋಂಥವ್ರು. ಬರೋ ಕ್ರಿಕೆಟ್ ಆಡೋಣ ಅಂತ ಕರೆದು ಕರೆದು ಸಹ ಯಾರೂ ಬರೋರಿಲ್ಲ. ಅವಾಗ ಹೀಗೆ ಕುತ್ಕೊಂಡು ಮಾತಾಡ್ತಾ ಇತ್ತು, ಹೇಗೇಗಿತ್ತು ನಮ್ಮ ಜೀವನ ಅನ್ನೋದು, ಹೇಗೆಲ್ಲ ಆಟ ಆಡ್ತಾ ಇದ್ದು, ನಮ್ಮ ಸೀನಿಯರ್ಸ್ಗಳು ಅವ್ರಿಗೆ ನಾವು ಎಷ್ಟು ನಾವು ಅವ್ರ ಜೊತೆಗೆ ಆಟ ಆಡೋಂಥ ಕೆಲಸ ನಾವು ಮಾಡ್ದೋ. ಆದರೆ ನಮಗೆ ನಮ್ಮ ಜೊತೆಗೆ ಆಟ ಆಡೋಂಥಕ್ಕೆ ಯಾರೂ ಸಿಗ್ತಾ ಇಲ್ವಲ್ಲ, ಬಿಡು ಮುಗೀತು ಇವ್ರದ್ದೆಲ್ಲ ಇಷ್ಟೇನೇನೆ, ಅಲ್ಲಿ ನೋಡಲ್ಲಿ ಅಲ್ಲೊಂದು ಇಬ್ಬರು ಕೂತವೆ, ನೋಡಲ್ಲಿ ಯಾರೋ ಒಡಿ ಅಂತ ಹೇಳ್ತಾನೆ, ಅಲ್ಲಿ ಯಾರೋ ಒಡಿ ಅಂತ ಹೇಳ್ತಾನೆ, ಅಲ್ಲಿ ನೋಡಲ್ಲಿ ಯಾರೋ ಕೂಗಾಡ್ತಾನೆ. ಈ ರೀತಿಯಾಗಿ ಮಾತಾಡ್ಕೊಂಡು ಕೂತಿದ್ದ ನಮ್ಮ ಹಳೆಯ ನೆನಪುಗಳನ್ನ ಒಂದು ರೀತಿಯಾಗಿ ಮೆಲುಕು ಹಾಕುವಂತಹ ಕೆಲಸ ಅನ್ನೋದನ್ನು ಮಾಡ್ತಾಯಿದ್ದು. ಈ ಹಳೆಯ ನೆನಪುಗಳನ್ನೆಲ್ಲ ಎಲ್ಲೋ ಒಂದು ಕಡೆ ನೀವು ಒಂದು ಕಡೆ ನೆನಪಿಸ್ಕೊಳ್ಳಿ, ಆ ರೀತಿಯಾದ ಒಂದು ಹಳೆಯ ನೆನಪುಗಳನ್ನ ನೆನಪಿಸ್ಕೊಂಡಾಗ ನಿಮಗೆ ಎಲ್ಲ ಒಂದು ಕಡೆ ಖುಷಿಯನ್ನು ಸಿಗುತ್ತೆ. ಈ ರೀತಿಯಾದ ಉದ್ದೇಶವನ್ನು ಇಟ್ಕೊಂಡು ನನ್ನ ಹಳೆಯ ನೆನಪುಗಳನ್ನು, ನಮ್ಮ ಬಾಲ್ಯದ ಜೀವನವನ್ನು, ಎಲ್ಲವನ್ನು, ಕೆಲವೊಂದಷ್ಟು ಆಟದ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವಂತಹ ಕೆಲಸವನ್ನು ಮಾಡಿದೆ ಅಂತ ಹೇಳ್ತಾ, ಈಗಿನ ಜನ್ರೇಷನ್ ಮಕ್ಕಳುಗಳು ಆಡಿ ಆಡಿ ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಮಾಡ್ತಾ ಇರಿ, ನಿಮ್ಮ ಜೀವನ ಇಷ್ಟೇ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.